ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸದ್ಯಕ್ಕೆವಾಗ ನಾನು ಒಂದು ವಿಶಿಷ್ಟವಾದಂತಹ ಅತ್ಯದ್ಭುತವಾದಂಥ ಪ್ಲೇಸಲ್ಲಿ ಇದ್ದೀನಿ ಎಲ್ಲಿದ್ದೀನಿ ಅಂತ ಕೇಳಿದ್ರೇ ನಿಮಗೆ ತುಂಬ ಸಂತೋಷ ಆಗುತ್ತೆ ನಾನು ಇದನ್ನು ಆ್ಯಕ್ಚುಲಿ ಮರ್ತುಬಿಟ್ಟಿದ್ದೆ ನನ್ನ ಸ್ನೇಹಿತ ಒಬ್ಬರು ಹೇಳಿದ್ರು ಅತ್ರಿಪಿಲಿ ವಾಟರ್ ಫಾಲ್ಸ್ಗೆ ಹೋಗು ಅಂತ ಸೊ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಮತ್ತೆ ರಿಟರ್ನ್ ಬಂದು ಹೆಚ್ಚು ಕಡಿಮೆ ಒಂದು 70 ಕಿಲೋಮೀಟ್ರ್ ವಾಪಸ್ ಬಂದಿದ್ದೀನಿ ಈ ವಾಟರ್ ಫಾಲ್ಸ್ ನೋಡಬೇಕು ಅಂತ ಈ ವಾಟರ್ ಫಾಲ್ಸ್ ಫೇಮಸ್ ಏನು ಅಂದರೆ ಇತ್ತೀಚೆಗೆ ಇದು ಸ್ವಲ್ಪ ವೈರಲ್ ಆಗ್ತಾ ಇದೆ ಏನಕ್ಕೆ ಅಂತಂದರೆ ಬಾಹುಬಲಿ ಶೂಟಿಂಗ್ನ ಇಲ್ಲೇ ಮಾಡಿದ್ದು ಅಂದರೆ ಸಂಪೂರ್ಣವಾಗಲ್ಲ ಪ್ರಭಾಸ್ ಅವರು ಮೇಲಿಂದ ಜಿಗಿತಾರಲ್ವ ವಾಟರ್ ಫಾಲ್ಸ್ ಅಂತ ಅದು ಇದೇ ವಾಟರ್ ಫಾಲ್ಸ್ ಇದು ಕೇರಳದಲ್ಲಿದೆ ಎರ್ನಾಕುಲಂ ಡಿಸ್ಟಿಕಲ್ಲಿ ಬರುತ್ತೆ ಎಸ್ ಎರ್ನಾಕುಲಂ ಡಿಸ್ಟಿಕಲ್ಲಿ ಬರುತ್ತೆ ಈ ವಾಟರ್ ಫಾಲ್ಸ್ ಹೆಸರು ಅತ್ರಿಪಿಲಿ ವಾಟರ್ ಫಾಲ್ಸ್ ಅಂತ ಓಕೆ ಸೊ ಇಲ್ಲಿಂದ ಸ್ವಲ್ಪ ಪಿಕ್ಚರ್ ಕಾಣ್ತಿದೆ ಅಲ್ಲಿ ಏನು ಬೆಳ್ಳಗೆ ನೀರು ಬೀಳ್ತಿದೆಯಲ್ಲ ಅದೇ ವಾಟರ್ ಫಾಲ್ಸು ಇವಾಗ ಪರ್ಫೆಕ್ಟಾಗಿ ಕಾಣಿಸ್ತಿದೆಯಲ್ಲ ಅಲ್ಲಿ ಬೆಳ್ಳಗೇನು ಕಾಣಿಸ್ತಿದೆಯಲ್ಲ ಸೊ ಅದೇ ವಾಟರ್ ಫಾಲ್ಸು ಸರಿ ಹೋಗೋಣ ಬನ್ನಿ ಏನೇನಿರುತ್ತೆ ಹೇಗಿರುತ್ತೆ ಫೀಸ್ ಎಲ್ಲ ಎಷ್ಟಿರುತ್ತೆ ಎಲ್ಲ ತಿಳ್ಕೊಳ್ಳೋಣ ನೀವು ಬನ್ನಿ ವಾಲ್ಪರೈ ಬಂದರೆ ಹತ್ರ ಆಗುತ್ತೆ ತಮಿಳ್ನಾಡಿಗೆ ವಾಲ್ಪರೈ ತುಂಬ ಜನಕ್ಕೆ ಗೊತ್ತಿರುತ್ತೆ ವಾಲ್ಪರೈ ಬಂದರೂ ಹತ್ರ ಆಗುತ್ತೆ ಇಲ್ಲ ಅಂದರೆ ಈ ಕಡೆ ಎರ್ನಾಕುಲಂ ಕೊಚ್ಚಿ ಆ ಕಡೆ ಬಂದರೂ ನಿಮಗೆ ತ್ರಿಶೂರಿಂದ ಬಂದರೆ ಈ ಕಡೆ ಚೆನ್ನಾಗಿ ಸಿಗುತ್ತೆ ತ್ರಿಶೂರಲ್ಲ ಇದು ಡಿಸ್ಟಿಕ್ ಮರ್ತೋಗಿದೆ ನಂಗೆ ಯಾವ ಡಿಸ್ಟಿಕ್ ಅಂತ ಎಕ್ಸಾಕ್ಟಾಗಿ ಐ ವಿಲ್ ಸೇ ಸೊ ಟಿಕೆಟ್ ಎಂಟ್ರೆನ್ಸ್ ಎಲ್ಲ ಕೊಡ್ತಾರಂತೆ ನೋಡಿ ಚೆಕ್ ಪೋಸ್ಟ್ ಇದೆ ಇಲ್ಲಿ ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರ್ ಗುಡ್ಸ್ಲೆಲ್ಲ ಹಾಕ್ಕೊಂಡವ್ರೆ ಹಾಗೆ ಕೇಳಿಸ್ಕೊಳ್ಳಿ ಸೌಂಡು ಬರ್ರ ಅಂತಿದೆ ಸೊ ಬರ್ರ ಅಂತಿದೆಯಲ್ಲ ಅದೇ ವಾಟರ್ ಫಾಲ್ಸು ಇಲ್ಲಿ ಆಯುರ್ವೇದ ಸೆಂಟರ್ ಎಲ್ಲ ಇಟ್ಟಿದ್ದಾರೆ ನೋಡಿ ಈ ಕಡೆ ಇದನ್ನೆಲ್ಲ ದಾಟಿ ಹೋಗಾಗಿಲ್ಲ ಈ ಕಡೆ ಎಲ್ಲ ಇದನ್ನು ಹಗ್ಗ ಹಾಕಿದಾರಲ್ಲ ಅಲ್ಲಿಂದ ದಾಟಿ ಫಾರೆಸ್ಟ್ ಒಳಗೆ ಹೋಗಂಗಿಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಏನಕ್ಕೆ ಅಂತಂದರೆ ಇಲ್ಲಿ ತುಂಬ ಕಾಡಾನೆಗಳಿದೆ ಹಾಗಾಗಿ ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಇದೆ ಇಲ್ಲಿ ಕೋತಿಗಳಿದೆ ಕೋತಿಗಳಿಗೆಲ್ಲ ಫೀಡ್ ಮಾಡುವಾಗಿಲ್ಲ ಪಾರ್ಕಿಂಗ್ ಇಲ್ಲ ಎಷ್ಟು ಸಖತ್ತಾಗಿದೆ ನೋಡಿ ವಾಟರ್ ಫಾಲ್ಸ್ ಅದ್ರ ಹತ್ರ ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ ಸೊ ನಾನು ಸಿಕ್ಕಾಬಟ್ಟೆ ಕ್ಯೂರಿಯಸ್ ಆಗಿದ್ದೀನಿ ಸೊ ಈ ಥರ ವೈಲ್ಡ್ ಅನಿಮಲ್ಸ್ ಫೀಡ್ ಮಾಡಬಾರ್ದು ಆ್ಯಕ್ಚುಲಿ ಹೇಯ್ ಹೇಯ್ ನೋಡಿ ನೋಡಿ ತಗೊಂಡು ನಡಿಯೋ ಮಕ ನೋಡ್ಬೇಡ ಏ ವಾಟ್ರ್ ಫಾಲ್ಸ್ ಮಾತ್ರ ಸಖತ್ತಾಗಿದೆ ಹಾಂ ಎಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ ಅಮೇಜಿಂಗಾಗಿ ಕಾಣಿಸ್ತಿದೆ ನೋಡಿ ನೀವು ಬಾಹುಬಲಿ ಮೂವಿ ನೋಡಿರೋ ಗೊತ್ತಿರುತ್ತೆ ಯಾವ ಕಡೆಯಿಂದ ಪ್ರಭಾಸ್ ಬೀಳ್ತಾನೆ ಅಂತ ಇವಾಗ ಇನ್ನೂ ಜೂಮ್ ಮಾಡಿದ್ದೀನಿ ನನಗೆ ಹತ್ತಿರ ಹೋಗೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಸೊ ಎಲ್ಲಿ ಕೀಲ ಟಿಕೆಟ್ ಹಿಡಿದು ಸರಿ ಓಕೆ ಥ್ಯಾಂಕ್ಸ್ ಮೇಲಿಂದ ಟಿಕೆಟ್ ತೊಗೊಂಡು ಮತ್ತೆ ಕೆಳಗೆ ಹೋಗ್ಬೇಕಂತೆ ಹೋಗೋಣ ಬನ್ನಿ ಒಳಗೆ ಹೋಗಬೇಕು ಟಿಕೆಟ್ 40 ವಿಡಿಯೋಗ್ರಫಿ 200 ಈ ಲಗೇಜ್ ಎಲ್ಲ ಎತ್ತು ಒಳಗೋಕ್ಕೆ ಅದಕ್ಕೆ ಬೇರೆ 5 ರೂಪಾಯಿ ಇಷ್ಟಿದೆ ಇಲ್ಲಿ ಫೀಸು ಸೊ ಸ್ಟೂಡೆಂಟ್ಗಾದರೆ 10 ರೂಪಾಯಿ ಇದೆ ಸೊ ನೋಡೋಣ ಏನಾದರೂ ಒಂದು ಮಾತಾಡಿ ಕನ್ವಿನ್ಸ್ ಮಾಡಿ ಕಡಿಮೆಗೆ ಮಾತಾಡೋಣ ಹೊರಗಡೆ ಮಾತಾಡಿ ಡಿಸ್ಕೌಂಟ್ ಮಾತಾಡಿ ಬಂದಿದ್ದೀನಿ ಸೊ ನಂಗೆ ಫ್ರೀಯಾಗಿ ಎಂಟ್ರಿ ಕೊಟ್ಟರು ಇಲ್ಲಾಂದಿದ್ದರೆ ನಾನು 220 ರೂಪಾಯಿ 240 ರೂಪಾಯಿ ಡಗ್ ಅಂದಿರೋದು ಬಟ್ ಕ್ಲಾಕ್ ರೂಮಲ್ಲಿ 20 ರೂಪಾಯಿ ಕೊಟ್ಬಿಟ್ಟು ನನ್ನ ಲಗೇಜ್ ಎಲ್ಲ ಡೆಪಾಸಿಟ್ ಮಾಡ್ತಾಯಿನಿ ಸೈಕಲ್ ಬೇರೆ ಕಡೆ ಪಾರ್ಕಿಂಗ್ ಮಾಡಿಬರ್ಬೇಕು ಇನ್ನೊಂದು ವಿಷಯ ಏನು ಹೇಳೋದು ಅಂದರೆ ಇಲ್ಲಿ ನೇಮ್ ಬರೀಬೇಕಂತೆ ಸೊ ನೀವೆಲ್ಲೇ ಹೋದರೂ ಕನ್ನಡದಲ್ಲೇ ನೇಮ್ ಬರೀರಿ ಅವ್ರಿಗೆ ಅರ್ಥ ಆಗದಿದ್ರು ಪರವಾಗಿಲ್ಲ ನಿಮಗೆ ಅರ್ಥ ಆದರೆ ಸಾಕು ಯಾಕಂದರೆ ಈಗ ವಾಪಸ್ ಬಂದಾಗ ನಾನೇ ನೋಡೋದು ಇದನ್ನು ಹಾಗಾಗಿ ನಾನು ಕನ್ನಡದಲ್ಲೇ ಬರೀತಾ ಇದ್ದೀನಿ ಜಿ ಥ್ಯಾಂಕ್ ಯು ಸೋ ಮಚ್ ಈ ಫ್ರೀಯಾಗಿ ಕೊಟ್ಟಾಗೊಂದು ಬರೋ ಆನಂದ ಆಗುತ್ತೆ ಸಿಕ್ಕಾಬಟ್ಟೆ ಆನಂದ ಆಗುತ್ತೆ ನದಿ ಒಳಗಡೆ ಹೋಗೋಗಿಲ್ಲ ಇದೊಂದು ಬಾರ್ಡ್ರ್ ದಾಟ ಆ ಕಡೆ ಹೋಗಂಗಿಲ್ಲ ಪನಿಷಬಲ್ ಅಫೆನ್ಸ್ ಅಂತೆ ಸೊ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಕೇರಳದಲ್ಲಿ ಲಾಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಕಾನೂನುಗಳೆಲ್ಲ ಸರಿಯಾಗಿ ಪಾಲನೆ ಮಾಡ್ತಾರೆ ಇಲ್ಲಿ ಸೊ ಹಾಗಾಗಿ ನೀವು ಎಲ್ಲೇ ಕೇರಳ ಟ್ರಾವೆಲ್ ಮಾಡಿ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನ ಫಾಲೋ ಮಾಡಿ ನೀವು ಇನ್ನೇನು ಹತ್ತಿರ ಬಂದ್ವಿ ಸಿ ಕೇರಳದಲ್ಲಿ ಕೆಲವೊಂದು ವಿಷಯಗಳು ನಂಗೆ ತುಂಬ ಹೇಳಬೇಕು ಅನ್ಸುತ್ತಪ್ಪ ಯಾಕಂದರೆ ನೋಡಿ ಇದು ಆ್ಯಕ್ಚುಲಿ ವೀಲ್ ಚೇರ್ ಆಕ್ಸೆಸಿಬಲ್ ಸೊ ಕೆಳಗಡೆವರೆಗೂ ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೋದು ವಾಟರ್ ಫಾಲ್ಸ್ಗೆ ಕರ್ನಾಟಕದಲ್ಲಿ ಈ ಥರ ಅರೇಂಜ್ಮೆಂಟ್ ತುಂಬ ಕಡಿಮೆ ಇವನ್ ಇಲ್ಲ ಇಲ್ಲಿ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇದೆ ಸೊ ನೋಡಿ ಇಲ್ಲೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದೆ ಇಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದರೂ ಕೂಡ
ಇದನ್ನು ವೀಲ್ ಚೇರ್ ಆಕ್ಸೆಸಬಲ್ ಆಗಿ ಕನ್ವರ್ಟ್ ಮಾಡಿದ್ರಲ್ಲ ಇದು ನಿಜವಾಗ್ಲೂ ಗ್ರೇಟ್. ಯಾಕಂದರೆ ಕರ್ನಾಟಕದಲ್ಲಿ ಈ ಥರದ ಕೆಲಸ ತುಂಬ ಕಡಿಮೆ. ಹಾಗಾಗಿ ಸೊ ಫಾರೆಸ್ಟ್ ಅವರು ಕೆ ಎಫ್ ಡಿ ಅವರು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇನಿಷಿಯೇಟಿವ್ಸ್ನೆಲ್ಲ ತೊಗೋಬೇಕು. ಎಲ್ರಿಗೂ ಅವಕಾಶ ಸಿಗೋ ಥರ ಆಗಬೇಕು. ನೋಡಿ, ವಾಟರ್ ಫಾಲ್ಸಿಗೆ ಬರುವಂಥ ಪ್ರವಾಸಿಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಇಲ್ಲಿ. ಏ, ನಿಜವಾಗ್ಲೂ ಸೌಂಡ್ ಸುಮ್ಮನೆ ಕೇಳಿಸ್ಕೊಳ್ಳಿ ಹೆಂಗಿದೆ. ಆಮೇಲೆ ನಾನು ಬಂದಿರೋದು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಯಾಕಂದರೆ ಸೂರ್ಯ ಈ ಕಡೆ ಹುಟ್ತಾ ಇದ್ದ, ಇವಾಗ ಕರೆಕ್ಟಾಗಿ ನೆತ್ತಿ ಮೇಲಿದ್ದಾನೆ, ವಾಟರ್ ಫಾಲ್ಸು ಕ್ಲಿಯರಾಗಿ ಕಾಣುತ್ತೆ. ಸೊ ಸಖತ್ತಾಗಿದೆ ವಾಟರ್ ಫಾಲ್ಸ್, ಇಲ್ಲಿಂದಲೇ ಚೆನ್ನಾಗಿ ಕಾಣ್ತಿದೆ. ಸೊ ನದಿಗಿಳಿಯೋದೆಲ್ಲ ನಿಷೇಧ ಇಲ್ಲೆಲ್ಲ. ನೋಡಿ, ಸುತ್ತ ಇದನ್ನ ಹಾಕ್ಬಿಟ್ಟು ಬ್ಲಾಕ್ ಮಾಡಿದ್ದಾರೆ. ಬಟ್ ಏನಂದರೆ ಈ ವಾಟರ್ ಫಾಲ್ ವ್ಯೂ ಕರೆಕ್ಟಾಗಿ ನೋಡಬೇಕು ಅಂದರೆ ಕೆಳಗೆ ಹೋಗಬೇಕು, ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಮೇಲಿಂದ ಮಾತ್ರ ಕಾಣಿಸ್ತಿದೆ ಫಾಲ್ಸ್ ವ್ಯೂವು, ಕೆಳಗೆ ಹೋದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಅಲ್ಲಿ ಕಾರ್ ನಿಂತಿರೋದು ನೋಡಿದೆ ಆವಾಗಲೇ, ಇಲ್ಲಿಗೆ ಏನಾದ್ರು ಕಾಣುತ್ತಾ ನೋಡ್ತೀನಿ ಕಾರ್ಗಳು. ಇಲ್ಲೇನು ಕಾರ್ ಕಾಣ್ತಿಲ್ಲ. ಬೋರ್ ಗರಿತದ ಶಬ್ದ ಕೇಳಿಸ್ತಿದೆ ಅನ್ಕೋತೀನಿ ಎಲ್ರಿಗೂ. ಏ, ಇಲ್ಲಿ ಮಾತ್ರ ಗಿಚ್ಚಿ ಗಿಳಿಗಿಳಿ ನಿಜವಾಗ್ಲು. ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಅಮೇಝಿಂಗ್ 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 ನೋಡಿ ಆ್ಯಕ್ಚುಲಾಗಿ ಹೆಂಗೆ ಕಾಣಿಸ್ತಿದೆ. ಯಪ್ಪ, ನಿಜವಾಗ್ಲು ತುಂಬ ಚೆನ್ನಾಗಿದೆ. ಸಿ ನೋಡ್ಕೊಂಬಿಡಿ, ಇವಾಗಲೇ ನಾನು ಕೆಳಗೆ ಹೋಗ್ತೀನಿ, ಮತ್ತೆ ಈ ವ್ಯೂ ಸಿಗಲ್ಲ. ಮತ್ತೆ ಈ ವ್ಯೂ ಸಿಗಲ್ಲ, ಅಲ್ಲಿವರೆಗೂ ಹೋಗ್ತೀನಿ. ಹೋಗ್ಬಿಟ್ಟು ಕೆಳಗೆ ಹೋಗ್ತೀನಿ, ಕೆಳಗೆ ಹೋಗಿ ದಾರಿ ಇದೆಯಂತೆ. ಆ್ಯಕ್ಚುಲಿ ಕೆಳಗೆ ಹೋದ್ರೆ ಸಖತ್ತಾಗಿ ವ್ಯೂ ಕಾಣೋದು, ಇಲ್ಲಿ ಬರೀ ಮೇಲಿಂದ ಅಷ್ಟೇನು ಚೆನ್ನಾಗಿ ವ್ಯೂ ಕಾಣಿಸ್ತಿಲ್ಲ. ಕೆಳಗೆ ಇದಕ್ಕಿಂತ ಚೆನ್ನಾಗಿದೆ ವ್ಯೂ. ಮತ್ತು ಇಲ್ಲಿ ಎಲ್ಲ ಕಡೆಯೂ ಸೆಕ್ಯೂರಿಟಿಗಳನ್ನ ಹಾಕ್ಬಿಟ್ಟು ಕರೆಕ್ಟಾಗಿ ವಾಚ್ ಮಾಡ್ತಿದ್ದಾರೆ, ಯಾರಾದರೂ ಮಿಸ್ ಆಗಿ ನೀರಿಗಿಳಿದ್ರೆ ಸರಿಯಾಗಿ ಮಾಂಜ ಕೊಡೋಕ್ಕೆ. ಸೊ ಇವರೊಬ್ಬರೇ ಅಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಜನ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ಏನು ಇಲ್ಲಿ ಆ್ಯಕ್ಚುಲಿ ಕೇರಳದಲ್ಲಿ ಹೇಗೆ ಅಂದರೆ, ಇವರು ಜೀರೋ ಆಕ್ಸಿಡೆಂಟ್ ಅನ್ನೋ ಒಂದು ಪಾಲಿಸಿನ ಫಾಲೋ ಮಾಡ್ತಾರೆ. ಅಂದರೆ ಆಕ್ಸಿಡೆಂಟ್ಗಳನ್ನ ಎಲ್ಲ ರೀತಿಯ ಅಪಘಾತಗಳನ್ನ ಕಡಿಮೆ ಮಾಡೋದು ಅವ್ರ ಉದ್ದೇಶ. ಹಾಗಾಗಿ ಇಲ್ಲಿ ತುಂಬ ಜನ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡಿರ್ತಾರೆ. ಸೊ ತುಂಬ ಕಷ್ಟ ತಪ್ಪು ಮಾಡೋದು. ಸರಿ, ಹೋಗೋಣ ಬನ್ನಿ ಕೆಳಗೆ, ಒಂದು ಅಮೇಝಿಂಗ್ ಆಗಿರೋ ವ್ಯೂ ತೋರಿಸ್ತೀನಿ ಕೆಳಗಡೆ. ಇನ್ನೊಂದು ವಿಷಯ ಏನಂದರೆ, ನೋಡಿ, ಸರ್ಕಾರನೇ ಇಲ್ಲಿ ಐಸ್ ಕ್ರೀಮು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಸೇಲ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಜಾಸ್ತಿ ರೇಟಿಗೆ ಶೋಷಣೆ ಮಾಡೋದು ತಪ್ಪುತ್ತೆ. ಸೊ ಇದೊಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಅನ್ಕೋತೀನಿ. ಬಟ್ ಆದರೆ ಇವ್ರು ಬೇರೆ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇರ್ಬೋದು. ಇವಾಗ ನೋಡಿ, ಸೊನಾಟ ನಾನು ಆ ಬ್ರ್ಯಾಂಡ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಸ್ಟಿಲ್ ಸರ್ಕಾರನೇ ಮಾರೋದ್ರಿಂದ, ಇವಾಗ ಬೇರೆ ಯಾವ್ದಾದ್ರು ವಾಟರ್ ಫಾಲ್ಸ್ಗೆ ಹೋಗಿ ಅಲ್ಲೇ ಅಂದರೆ ಈ ಥರ ಇತ್ತು ಅಂದರೆ 10 ರೂಪಾಯಿ ಐಸ್ ಕ್ರೀಮ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಸರ್ಕಾರನೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಸೇಮ್ ಪ್ರೈಸ್ ಇರುತ್ತೆ. ಇದೊಂದು ಪ್ಲಸ್ ಪಾಯಿಂಟು. ಸೊ ಈ ಥರದ್ದು ಸಾಕಷ್ಟು ಡೆವಲಪ್ಮೆಂಟ್ ಇದೆ ಕೇರಳದಲ್ಲಿ. ಸೊ ಇವಾಗ ವಾಟರ್ ಫಾಲ್ಸ್ ಕೆಳಗಡೆ ಹೋಗ್ತಾ ಇದ್ದೀನಿ. ಇದು ವಾಟರ್ ಫಾಲ್ಸ್ ಕೆಳಗಡೆ ಹೋಗುವಂಥ ವೇ, ಒಂದಿಷ್ಟು ಜನ ಮೇಲೆ ಬರ್ತಾ ಇದ್ದಾರೆ ನೋಡಿಕೊಂಡು. ಇಮೇಜಲ್ಲೆಲ್ಲ ನೋಡಿದ್ದೀನಿ, ಅದನ್ನು ನೋಡಿ ಇವಾಗ ಇಲ್ಲಿ ಸುಮ್ಮನೆ ಒಂದು ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀನಿ ಹೆಂಗಿರ್ಬೋದು ಅಂತ. ಫುಲ್ ರೋಮಾಂಚನ ಆಗ್ತಿದೆ ನಿಜವಾಗ್ಲೂ, ಅಷ್ಟು ಸಖತ್ತಾಗಿದೆ ವಾಟರ್ ಫಾಲ್ಸು. ನಾನು ಈ ಥರದ್ದೊಂದು ಫೀಲ್ನ ಬಹುಶಃ ಆಗ ಇವಂಗೆ ವಾಟರ್ ಫಾಲ್ಸಲ್ಲಿ ನಂಗೆ ಆಗಿದ್ದು ಅನಿಸುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಇದೇ ಥರ ಅಂದರೆ ಇದಕ್ಕಿಂತ ಅಮೇಝಿಂಗ್ ಬಿಡಿ. ಆಗ ಇವಂಗೆ ವಾಟರ್ ಫಾಲ್ಸ್ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ನಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಇದೆ, ಹೋಗಿ ನೋಡಿ ಆಗ ಇವಂಗೆದು ಸಖತ್ತಾಗಿದೆ. ಮಗ ಲವ್ ಲವ್ ಬಿಜಿ ಇದ್ದಾನೆ ಮಚ್ಚ. ಸುತ್ತರ್ಕೊಂಡು ಸುತ್ತರ್ಕೊಂಡು ಸಿಕ್ಕಾಬಿಟ್ಟೆ ಬಳಸ್ಕೊಂಡು ಹೋಗ್ಬೇಕು. ಹಿಂಗೋಗಿ ಕೆಳಗಿಂದ ಹೋಗಿ ಮತ್ತೆ ಕೆಳಗೋಗಿ ಸುಮಾರು ಇದೇ ಹೆಚ್ಚು ಕಡಿಮೆ ಒಂದು ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಅನ್ಕೋತೀನಿ. ಮೇಲಿಂದ ಕೆಳಗಡೆ ಎಂಟ್ರಿಂದ ಇಲ್ಲಿವರೆಗೂ ಕೆಳಗಡೆವರೆಗೂ 1.5 ಕಿಲೋಮೀಟರ್ ಆಗುತ್ತೆ. ಬಟ್ ಆದರೆ ಕಲ್ಗಳಲ್ಲೇ ಹಾಕಿ ಮಾಡಿರೋದ್ರಿಂದ ಓಡಾಡೋಕ್ಕೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಅಕಸ್ಮಾತ್ ಸಿಮೆಂಟಲ್ಲಿ ಮಾಡಿದ್ರು ಅಂದ್ಕೊಳ್ಳಿ, ಇಷ್ಟೊಂದು ಗ್ರಿಪ್ ಸಿಗ್ತಾ ಇರಲಿಲ್ಲ. ಅವಾಗ ಏನಾಗಿರೋದು ಅಂದರೆ ಕಾಲು ಜಾರ್ತಿರೋದು ಮಳೆಗೆ ಅದಕ್ಕೆ. ಬಟ್ ಇಲ್ಲಿ ಕಲ್ಲು ಹಾಕಿ ಮಾಡಿರೋದ್ರಿಂದ ಅದು ಹೊರಟು ಕಲ್ಲು, ಗ್ರಿಪ್ಪೆಲ್ಲ ಚೆನ್ನಾಗಿ ಸಿಗುತ್ತೆ ಹತ್ತಿಳಿಯೋದಕ್ಕೆ. ನಾನು ಆವಾಗಲೇ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟೆ, ಇದು ಎರ್ನಾಕುಲಂ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ತಪ್ಪು, ಇದು ತ್ರಿಶೂರ್ ಜಿಲ್ಲೆಯಲ್ಲಿ ಬರುತ್ತೆ, ಚಾಲಕ್ಕುಡಿ ಅನ್ನೋ ಒಂದು ತಾಲೂಕಲ್ಲಿ ಬರುತ್ತೆ.
ಮತ್ತು ಈ ನದಿ ಹೆಸರು ಕೂಡ ಚಾಲಕುಡಿ ಅಂತಲೇ ಹೆಸರು. ಪಶ್ಚಿಮ ಘಟ್ಟಗಳಲ್ಲಿ ನಮ್ದೇನು ವೆಸ್ಟರ್ನ್ ಘಾಟ್ ಇದೆ, ಆ ವೆಸ್ಟರ್ನ್ ಘಾಟ್ ರೇಂಜಲ್ಲಿ ಅಣ್ಣಾಮಲೈ ಮೌಂಟೇನ್ಸ್ ಬರುತ್ತೆ. ಅಣ್ಣಾಮಲೈ ಮೌಂಟೇನ್ಸಿಂದ ಈ ಚಾಲಕುಡಿ ಅನ್ನೋ ನದಿ ಸೃಷ್ಟಿಯಾಗುತ್ತೆ. ಸೊ ಈ ವಾಟರ್ಫಾಲ್ಗೆ ಒಂದು ಸ್ಪೆಷಲ್ ನಿಕ್ನೇಮ್ ಇದೆ. ಆ ನಿಕ್ನೇಮ್ ಏನಂತಪ್ಪ ಅಂದರೆ ನಯಾಗರ ಆಫ್ ಸೌತ್ ಇಂಡಿಯಾ ಅಂತ. ಅಂದರೆ ನಿಜವಾಗಿಯೂ ನಯಾಗರ ಥರನೇ ಇದೆ. ಖಂಡಿತ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪಿಕ್ಚರ್ನ ಆ್ಯಕ್ಚುಯಲ್ ವ್ಯೂ ನೋಡಿದ್ರೆ ನಿಜವಾಗ್ಲೂ ನಯಾಗರ ಥರನೇ ಇದೆ. ನೋಡಿ ಇದು ಆ್ಯಕ್ಚುಯಲ್ ವ್ಯೂ. ಸೊ ಇಷ್ಟು ಅಗಲವಾಗಿ ಹರಿಯೋದ್ರಿಂದ ಇದಕ್ಕೆ ನಯಾಗರ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ. ಇನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಂಟ್ರಿ ಅಲೋ ಇರುತ್ತೆ. ಇಲ್ಲಿಗೆಲ್ಲ ಈ ಕಡೆ ಇಲ್ಲಿವರೆಗೂ ವೀಲ್ ಚೇರ್ ಆಕ್ಸೆಸಬಲ್ ಇಲ್ಲ. ಟಾಪ್ವರೆಗೂ ಮಾತ್ರ ವೀಲ್ ಚೇರ್ ಆಕ್ಸೆಸಬಲ್ ಇದೆ, ಕೆಳಗಡೆ ಎಲ್ಲ ವೀಲ್ ಚೇರ್ ಆಕ್ಸೆಸಬಲ್ ಇರೋಲ್ಲ. ಇಲ್ಲಿ ತುಂಬ ಕಷ್ಟ ವೀಲ್ ಚೇರ್ ಆಕ್ಸೆಸಬಲ್ ಥರ ಮಾಡೋದು, ಹಾಗಾಗಿ ಅದು ಸಾಧ್ಯ ಆಗಿಲ್ಲ. ಇನ್ನು ಇಲ್ಲೆಲ್ಲ ರಿಸ್ಟ್ರಿಕ್ಷನ್ ಇದೆ, ಇಲ್ಲಿಂದ ಮುಂದೆ ಹೋಗೋಗಿಲ್ಲ. ನೋಡಿ ಒಳಚಲ ಅನ್ನೋ ಫಾರೆಸ್ಟ್ ಎಲ್ಲ ಅರಿಯೋ ಜಲಪಾತ, ಬೀಳೋ ಜಲಪಾತ ಇದು. ಎಷ್ಟು ಸಖತ್ತಾಗಿದೆ ಅಂದರೆ ಮಾತ್ರ ಅನ್ಬಿಲೀವಬಲ್. ಅಕಸ್ಮಾತ್ ಇದೇನಾದರೂ ತಮಿಳ್ನಾಡಲ್ಲಿ ಇದ್ದಿದ್ರೆ ಕೆಳಗವರೆಗೂ ಹೋಗಕ್ಕೆ ವ್ಯವಸ್ಥೆ ಮಾಡಿರೋದು. ತುಂಬ ವಾಟರ್ಫಾಲಲ್ಲಿ ತಮಿಳ್ನಾಡಲ್ಲಿ ಫುಲ್ ಡೌನ್ವರೆಗೂ ಹೋಗಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಕೇರಳ ಸೇಫ್ಟಿ 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 ಅಂತ ನೋಡಿ ಎಲ್ಲ ಇಲ್ಲಿ ಇಷ್ಟಕ್ಕೆ ತಡೆಗೋಡೆ ಹಾಕ್ಬಿಟ್ಟವ್ರೆ, ಇಲ್ಲಿಂದ ಮುಂದೆ ಹೋಗೋಗಿಲ್ಲ. ನೋಡಿ ಇವಾಗ ಮೇಲೆ ಸೂರ್ಯ ಬಂದು ವಾಟರ್ಫಾಲ್ಸಿಗೆ ಒಂದು ಮೆರಗು ಬಂದಿದೆ ಅಲ್ವಾ, ಫುಲ್ ಕರೆಕ್ಟಾಗಿ ಬೆಳ್ಳು ಕಾಣಿಸ್ತಿದೆ, ಒಂಥರ ಹಾಲು ಕಂಡಂಗೆ. ಇನ್ನು ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ. ಆ ಸೌಂಡು ಈ ಬರೋ ಇರ್ಚಲು ಎಲ್ಲ ಒಂಥರ ಸ್ಪೆಷಲ್ಲಾಗಿ ಫೀಲ್ ಕೊಡುತ್ತೆ ನಿಮಗೆ. ಸಾಧ್ಯ ಆದರೆ ಒಂದು ಸಲ ಬನ್ನಿ. ಇನ್ನು ಇವಾಗ ಬಾಹುಬಲಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಾಹುಬಲಿ ಎಲ್ಲಿಂದ ಹೆಂಗೆ ಜಿಗ್ದಿದ್ದು ಅಂತ. ಇನ್ನು ಲಿಂಗ ಹೊತ್ಕೊಂಬಂದಿರೋದು, ಅಲ್ಲಿ ಒಂದು ಸೀನ್ ಇದೆ ಬಾಹುಬಲಿ ಮೂವಿಲಿ, ಆ ಲಿಂಗ ಹೊತ್ಕೊಂಬಂದಿರೋದು ಮೇ ಬಿ ಆ ಭಾಗದಲ್ಲಿ ಅನಿಸುತ್ತೆ. ಇಲ್ಲಿಂದ ಎಕ್ಸಾಕ್ಟಾಗಿ ಫುಲ್ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಸುಮಾರು 100 ಮೀಟ್ರ್ ಏನೋ ಇದೆ, ಅಲ್ಲಿಂದ ಅಲ್ಲಿವರೆಗೂ ಜಾಸ್ತಿ ಇದೆ, 100 ಮೀಟ್ರ್ ಇದೆ. ಸೊ ಲಿಂಗ ಹೊತ್ಕೊಂಬಂದಿರೋದು ಕೆಳಗಡೆ. ವಾಟ್ರು ಕಡಿಮೆ ಇದ್ದರೆ ಕೆಳಗಡೆನೂ ಹೋಗೋಕ್ಕೆ ಅವಕಾಶ ಇರ್ತಾಯಿತ್ತು, ಬಟ್ ಆದರೆ ವಾಟ್ರ್ ಫ್ಲೋಯಿಂಗ್ ಜಾಸ್ತಿ ಇದೆ ಮಳೆ ಬಂದು, ಹಾಗಾಗಿ ಎಲ್ಲ ರಿಸ್ಟ್ರಿಕ್ಷನ್ ಜಾಸ್ತಿ ಈ ಕಡೆ. ಇವಾಗ ಮನಮೋಹಕವಾಗಿದೆ ಒಟ್ಟಾರೆ ವಾಟರ್ ಫಾಲ್ಸ್. ಇನ್ನು ಜಂಪ್ ಮಾಡೋದು ಮೇ ಬಿ ಅಲ್ಲಿಂದ ಅನಿಸುತ್ತೆ, ಅಲ್ಲಿಂದ ಜಂಪ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಅಲ್ಲಿಂದ ಆ ಎರಡು ಲೊಕೇಶನಿಂದ ಮಾತ್ರ ಜಂಪ್ ಮಾಡೋಕ್ಕೆ ಸಾಧ್ಯ. ಸೊ ಬಾಹುಬಲಿಯವರು ಒಳ್ಳೆಯ ಪ್ಲೇಸ್ನೇ ಚೂಸ್ ಮಾಡಿದ್ದಾರೆ ಶೂಟ್ ಮಾಡಲಿಕ್ಕೆ. ಇನ್ನು ಬೇರೆ ಬೇರೆ ಕಾಡಿಂದೆಲ್ಲ ಶೂಟಿಂಗ್ ಆಗಿದ್ದಲ್ಲ, ಅದೆಲ್ಲ ಕೇರಳ ಕಾಡುಗಳಲ್ಲೇ ಶೂಟ್ ಆಗಿರೋದು. ಇಷ್ಟು ದೂರ ಬಂದು ನಮ್ಮ ಓನರನ್ನು ಮಾತಾಡಿಸದೆ ಹೋದರೆ ತುಂಬ ತಪ್ಪಾಗುತ್ತೆ. ಮಚಾ ಹಾಯ್, ಹಲೋ, ಅವ್ನು ಯಾರನ್ನ ನೋಡ್ತಾವನೆ, ಬಹುಶಃ ಫಿಗರ್ ನೋಡ್ತಾವನೆ ಅನಿಸುತ್ತೆ. ತಮ್ಮ ನಾನಂತೂ ಎದುರಲ್ಲ, ಆಯಿತಾ, ನೀನು ನನ್ನ ಎದುರಿಸೋಕೆ ಬರಬೇಡ. ಬರ್ಲೋ, ಲೋ ಲೋ ಲೇ ಲೇ ಲೋ. ಲೋ ಮಗ ಹಂಗಲ್ಲ ಕಣ, ತಳ ತೋಯ್ ತಗಳ ತಗಳ, ಕುಡಿಯ ಕುಡಿ ಮಗನೆ. ಅಯ್ಯ ತಮ್ಮ ನಾನೇನು ಎದುರಲ್ಲ, ನೀನು ನನ್ನ ಎದುರಿಸೋದು ಬಿಟ್ಬಿಡು, ತಗ ಹುಡುಗಂಗೆ ಕುಡಿ ಕ್ಲೀನಾಗೆ ಚೆಲ್ದಂಗೆ. ಅಲ್ಲ ನಾನು ಎಷ್ಟು ಕೋತಿ ಆಡಿಸಿಲ್ಲ ನಿನ್ನ ಮಗ, ಅಲ್ಲೇ ಇವನ್ ಚೆಲ್ತಿದ್ಯಾ, ಲೇ ಏ ಚೆಲ್ ಅದೋಡಲ್ಲಿ ಚೆಲ್ಬೇಡ, ಎತ್ಕ್ಯಾದ್ನ ಎತ್ಕ್ಯಾದ್ನ ಎತ್ಕ್ಯಾದ್ನ, ಹ್ಞೂ ನೋಡಿ. ಅಲ್ಲ ಅದರಲ್ಲೇ ಕುಡಿಯೋಬಿಟ್ಟು ಕೆಳಗೆ ಚೆಲ್ಬಿಟ್ಟು ಕೆಳಗೆ ಕುಡಿತಾನೆ. ಇವಾಗ ಸರಿಯಾಗಿ ಕಲ್ತ ಕರೆಕ್ಟಾಗಿ ಕೈಲಿ ಇಟ್ಕೊಳ್ಳೋದು. ಆ್ಯಕ್ಚುಲಿ ಈ ಥರ ಮಾಡ್ಬ ಈ ಥರ ಅವಕ್ಕೆ ಈ ಥರ ಕೆಮಿಕಲ್ ಎಲ್ಲ ಕುಡಿಸ್ಬಾರ್ದು, ಬಟ್ ಏನು ಮಾಡ್ತೀವಿ ಅವ್ರು ಎದುರುಬಿಟ್ರು ಎದುರುಬಿಟ್ಟು ಕೊಟ್ಬಿಟ್ರು. ಇವಾಗ ಚೆನ್ನಾಗಿ ಇವಾಗ ಚೆನ್ನಾಗಿದೆ, ಸುಮ್ಮನೆ ನಾನು ತೊಂದರೆ ಕೊಡ್ತೀನಿ ಮೇಲೆ ಹೋಗ್ಬಿಟ್ಟ. ಆ್ಯಕ್ಚುಲಿ ಇನ್ನೂ ಎರಡು ವಾಟರ್ ಫಾಲ್ಸ್ ಇದೆ, ಮೇ ಬಿ ಹೋಗೋಕ್ಕಾಗಲ್ಲ ಅನ್ಕೋತೀನಿ, ಯಾಕಂದರೆ ನಾನು 3:30 ಅಲ್ಲಿ ಒಂದು ಪವರ್ ಬ್ಯಾಂಕ್ ಚಾರ್ಜ್ ಕೊಟ್ಟಿದ್ದೆ, ಅದು 3:30 ಕ್ಲೋಸ್ ಆಗುತ್ತೆ ಶಾಪು, 3:30 ಎತ್ಕೊಂಡು ಪಾಲಕ್ಕಾಡು ಹೋಗಬೇಕು. ಇನ್ನೂ ಎರಡು ವಾಟರ್ ಫಾಲ್ಸ್ ಇದೆ, ಮಳೆ ಬರೋ ಥರ ಇದೆ, ಪಾಲಕ್ಕಾಡು ಹೋಗಬೇಕು. ಸೊ ಹಾಗಾಗಿ ನಾ ಇಲ್ಲಿಂದ ಡೈರೆಕ್ಟ್ ಪಾಲಕ್ಕಾಡು ಹೋಗ್ತಾಯಿದ್ದೀನಿ.
ಲಗೇಜೆಲ್ಲ ಅನ್ಪ್ಯಾಕ್ ಮಾಡಿಟ್ಟಿದ್ದೀನಲ್ಲ, ಸೊ ಅದು ಪ್ಯಾಕ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕು, ಹಾಗಾಗಿ ಬೇಜಾರಾಗ್ತಿದೆ ಬಟ್ ಸ್ಟಿಲ್ ಓಕೆ. ಮತ್ತು ಪ್ಲಾಸ್ಟಿಕ್ಕು, ಬಯೋಗ್ರೇಡಬಲ್ ವೇಸ್ಟು ಇದೆಲ್ಲ ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಅದನ್ನು ಡಿವೈಡ್ ಮಾಡ್ತಾಯಿದ್ದಾರೆ. ಇದೆಲ್ಲ ಈ ಥರದ್ದೆಲ್ಲ ಆಗಬೇಕು ಎಲ್ಲ ಕಡೆ, ಎಲ್ಲ ಗೌರ್ಮೆಂಟು ಇದನ್ನು ಮಾಡಬೇಕು. ಫೈನಲಿ ಲಗ್ಗೇಜ್ ತಗೊಂಡು ವಾಪಸ್ ಹೋಗೋದೊಂದೇ ಬಾಕಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ದುಡ್ಡನ್ನು ಸಿಕ್ಕಾಪಟ್ಟೆ ಸೇವ್ ಮಾಡಿದ್ದಾರೆ. ಎಲ್ರಿಗೂ ಹಾಯ್ ನಮಸ್ಕಾರ, ಎಲ್ಲರೂ ನನ್ನ ಅಕೌಂಟ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹೊಡಿರಿ. ಸೊ ನಾನು 2-3 ದಿವಸಕ್ಕೊಂದ್ಸಲ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಎಲ್ಲರೂ ಜಾಸ್ತಿ ಟ್ರಾವೆಲ್ ಮಾಡಿ, ಜಾಸ್ತಿ ಸುತ್ತಾಡಿ, ಪ್ರಪಂಚನ ನಿಮ್ಮ ಕಣ್ಣಿಂದನೇ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ. ಅಕಸ್ಮಾತ್ ನಿಮಗೆ ಬ್ರೇಕಪ್ ಆಗಿದ್ರೆ ನಿಮ್ಮ ಎಕ್ಸ್ಗಳಿಗೂ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.